ನಮಸ್ತೆ ಗೆಳೆಯರೇ, ಇದು ಕಾಕತಾಳೀಯವೋ ಅನುಸಂಧಾನವೋ ಗೊತ್ತಿಲ್ಲ. ಭಗವಂತ ಮಾಡಿದ ಅನುಸಂಧಾನವೇ ಎಂದು ನಂಬುತ್ತೇನೆ. ದರ್ಶನ್ ತೂಗುದೀಪನ ಹತ್ಯೆಯ ಕೇಸನ್ನು ಯಾವುದೇ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇಲ್ಲದೆ ತುಂಬ ಪ್ರಾಮಾಣಿಕವಾಗಿ ನಡೆಸಿಕೊಂಡ ಆರಕ್ಷಕರ ಮೇಲೆ ಗೌರವ ಬಂದು, ಕಿಚ್ಚ ಸುದೀಪ ನಮ್ಮ ಮೇಲೆ ಇದೇ ದಾಳಿ ಮಾಡಿದಾಗ ಅಂದು ಇಂಥ ಆಫೀಸರ್ಸ್ ಇರಲಿಲ್ವಲ್ಲ ಎಂದು ಆ ಸತ್ಯಾಗ್ರಹವನ್ನು ತೋಡಿಕೊಳ್ಳಲು ಚೆನ್ನಮ್ಮನ ಕೆರೆಯ ಅಚ್ಚುಕಟ್ಟು ಪೊಲೀಸ್ ಠಾಣೆಯ PSIಗೆ ಫೋನ್ ಮಾಡಿದಾಗ ಒಂದು ಅದ್ಭುತವೇ ಕಾದಿತ್ತು. ಅಲ್ಲಿ ಇದ್ದ ಆಫೀಸರು ದರ್ಶನ್ ತೂಗುದೀಪವನ್ನು ಪ್ರಾಮಾಣಿಕವಾಗಿ ಆ ಕೇಸನ್ನು ನಡೆಸಿಕೊಂಡು ಹೋದ ಧೀಮಂತ ಆಫೀಸರ್ ಆಗಿದ್ದಿದ್ದು ಅಚ್ಚರಿ ಮೂಡಿಸಿಬಿಡ್ತು. ಕೇಳಿ ಈ ಆಡಿಯೋ, ಸಾರ್ಥಕವಾಯಿತು. ಇಂತಹ ಅನೇಕ ಆಫೀಸರ್ಸ್ ನಮ್ಮಲ್ಲಿದ್ದರೂ ಏನೂ ಮಾಡೋಕ್ಕಾಗದೇ ಇರೋದು ಕಾರಣ ಸರ್ಕಾರ ಎಂದು ಗೊತ್ತಾಯಿತು. ಹಿಂದಿನ ಸರ್ಕಾರವು ಈ ಒಂದು ಶ್ಲಾಘನೀಯ ಕೆಲಸದಲ್ಲಿ ಭಾಗಿಯಾಗಿದೆ, ಯಾವುದೇ ಅಡಚಣೆ ಆಗಲು ಬಿಟ್ಟಿಲ್ಲ. ಅಂದಿನ ಸರ್ಕಾರ ನೈತಿಕ ಹೊಣೆ ಹೊತ್ತು ಅಂದು ಕೈಯಾಡಿಸಿದ ರಾಜಕಾರಣಿಗಳು ಮುಂದೆಂದೂ ಬಾರದಂತೆ, ಮುಂದೆಂತೂ ಪದವಿಯನ್ನು ಪಡೆಯದಂತೆ ಕೆಳಗಿಳಿಯಬೇಕೆಂದು ಹಂಬಲಿಸುತ್ತಾ ಧನ್ಯವಾದ. ಅಹೋರಾತ್ರ. ನಮಸ್ತೆ ಸರ್. ಸುಮಾರು ವರ್ಷಗಳ ಹಿಂದೆ ನಮ್ಮ ಮೇಲೆ ಒಂದು ಅಟ್ಯಾಕ್ ಆಯ್ತು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಏರಿಯಾದಲ್ಲಿ. ಅಹೋರಾತ್ರ ಅಂತ ಜನಾರ್ದನ್ ಇದ್ರು ಅವಾಗ. ಇವತ್ತು ಗಿರೀಶ್ ಅನ್ನೋ ಒಬ್ಬ ಹೀರೋ ಅವ್ರು ಮಾಡಿದ್ ನೋಡಿ ನನಗೆ ಹೊಟ್ಟೆ ಸಂತೋಷ ಆಗ್ತಾ ಇದೆ. ಅವತ್ತು ಎಲ್ಲ ಮ್ಯಾನಿಪುಲೇಟ್ ಮಾಡಿ ಆ ಅಪಾದಿತರನ್ನೆಲ್ಲ ಬಿಟ್ಟು ಮೊಬೈಲ್ ಸೀಸ್ ಮಾಡಿದೆ, ಕುಡಿತದ ಟೆಸ್ಟ್ ಮಾಡಿದೆ, ಅವತ್ತು ಕಳಿಸ್ಕೊಟ್ಬಿಟ್ರು ನಮ್ಮನ್ನ. FIR ಸ್ವೀಕರಿಸಲಿಲ್ಲ. ನಮ್ಮ ಮನೆಗೆ ಒಂದು ಮಾರಣಾಂತಿಕ ಹಲ್ಲೆ ಆಯ್ತು ಸರ್ ಅವಾಗ, ಈ ಕಿಚ್ಚ ಸುದೀಪನ ಅಭಿಮಾನಿಗಳು. ಅವತ್ತು ಇದೇ ಹತ್ಯೆ ಅಹೋರಾತ್ರದಿಂದ ಆಗ್ಬೇಕಾಗಿತ್ತು. ರಾಡುಗಳಲ್ಲೆಲ್ಲ ಹೊಡೆದ್ರು, ಕಿಟಕಿ ಗಾಜುಗಳು ಹೊಡೆದ್ರು. ಅದು ಜನಾರ್ದನ್ ಮತ್ತೆ ಮನೋಜ್ ಅವರು ಮ್ಯಾನಿಪುಲೇಟ್ ಮಾಡಿ ಆಯುಧಗಳನ್ನು ಚೇಂಜ್ ಮಾಡ್ಬಿಟ್ರು. ಇವತ್ತು ಆ ಗಿರೀಶ್ ಅನ್ನೋ ಒಬ್ಬ ಆಫೀಸರ್ ನೋಡಿ ನಿಜವಾಗ್ಲು ನನಗೆ ಕಾಲ್ ಮುಟ್ಬೇಕು ಅನಿಸ್ತದೆ ಅವ್ರದ್ದು. ಇವತ್ತು ಅವರು ನನ್ನ ಹತ್ರ ಜನಾರ್ದನ್ ಹೇಳಿದ್ರು, ನಮ್ಗೆ ಪ್ರೆಷರ್ ಇದೆ, ನಾವೇನು ಮಾಡಕ್ಕಾಗಲ್ಲ ಅಂತ ನನ್ನ ಅಭಿಮಾನಿ ಅಂತ ಹೇಳ್ಕೊಂಡ್ರು ಅವ್ರು ಫಸ್ಟ್ ನಿಮ್ ಬುಕ್ ರಿಲೀಸ್ ಮಾಡಿದೀನಿ ಅಂತ. ಇವತ್ ಆಗ್ತಾ ಇರೋ ವಿಚಾರಗಳು ನೋಡಿದ್ರೆ ನಿಜವಾಗ್ಲು ನನ್ಗೆ ಅವತ್ತು ಗಿರೀಶ್ ಅನ್ನೋರು ಇದ್ದಿದ್ರೆ ಇವತ್ತು ಕಿಚ್ಚ ಸುದೀಪ ಇನ್ನೊಂದು ಹತ್ಯೆ ಮಾಡೋದು ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಇವತ್ತು ದರ್ಶನ್ ಅನ್ನ ಯಾರಾದ್ರೂ ಬುದ್ಧಿ ಹೇಳಿದ್ರೆ ಮೊದ್ಲು ಇವತ್ತು ಹತ್ಯೆ ಮಾಡ್ತಿರ್ಲಿಲ್ಲ ಅವನು. ಇವ ಕಿಚ್ಚ ಸುದೀಪನ ಅವತ್ತು ಇವ್ರು ಬಿಟ್ಟಿದ್ದಾರೆ. ಅವತ್ತು ಯಡಿಯೂರಪ್ಪನ ಪ್ರೆಷರ್ ಇದೆ ಅಂತ ಹೇಳಿದ್ರಲ್ಲ, ಇವತ್ತು ಯಡಿಯೂರಪ್ಪನೇ ಅರೆಸ್ಟ್ ಆಗ್ತಾನೆ ಮಾಡಿರೋ ಪಾಪಕ್ಕೆ. ಇವತ್ತಿನ ಗೌರ್ನಮೆಂಟ್ ಖುಷಿ ಆಗ್ತಾ ಇದೆ ನನಗೆ, ಇಂಟರ್ಫಿಯರ್ ಆಗ್ಲಿಲ್ಲ. ಇವಾಗ ನಂಗೆ ಆ ಗಿರೀಶ್ ಅವ್ರನ್ನ ನಿಜವಾಗ್ಲು ಶ್ಲಾಘನೀಯವಾದ ಕೆಲಸ ಮಾಡಿದ್ದಾರೆ. ಆ ವ್ಯಕ್ತಿ ದೇವ್ರು. ಈ ಜನಾರ್ದನ್ ನಿಜವಾಗ್ಲು ಸರ್ ಎಂತ ಅನ್ಯಾಯ ಸರ್. ಅದು ಹೆಣ್ಣು ಮಕ್ಳಿರೋ ಮನೆಗೆ 30 ಜನ ನುಗ್ಗಿ ಕೊಲೆ ಮಾಡಕ್ ಬಂದಿದ್ದಾಗ ಅವ್ರನ್ನೆಲ್ಲ ಬಿಟ್ಟು ಕಳಿಸ್ಬಿಟ್ರು ಸರ್. ಮೊನ್ನೆ ಕೋರ್ಟಲ್ಲಿ ಹೋಗಿದ್ರೆ ಅವತ್ತು ಮೊಜರ್ ಮಾಡಿರೋ ಆಯುಧಗಳೆಲ್ಲ ಪ್ಲಾಸ್ಟಿಕ್ ಇದೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಗಲಾಟೆ ಮಾಡಿದ್ದಕ್ಕೆ ನನಗೆ ರಿಯಲ್ ವೆಪನ್ ಸಿಕ್ತು. ಇಂಥವೆಲ್ಲ ನಡೀತಾ ಇರೋ ಈ ಕಾಲದಲ್ಲಿ ಯಾರು ಸರ್ ಅದು ಗಿರೀಶ್? ಭಗತ್ ಸಿಂಗ್ ಸರ್ ಅವರು. ನಾನು ಉದಯ ರವಿ ಚನ್ನಮ್ಮನ್ ಕೆರೆ ಇನ್ಸ್ಪೆಕ್ಟರ್. ನಾನು ಯಾರಿಗೆ ಮಾಡಕ್ಕಾಗತ್ತೆ ಹೇಳಿ ಇವಾಗ? ಚನ್ನಮ್ಮನ್ ಕೆರೆ ಇನ್ಸ್ಪೆಕ್ಟರ್ ಈಗ ಜಸ್ಟ್ ಬಂದು ಚಾರ್ಜ್ ತಗೊಂಡ್ರೆ ನಾನೇ ಗಿರೀಶ್ ನಾಯಕ್ ಅಂತ ಸರ್.
ಕಾಮಾಕ್ಷಿ ಪಾಳ್ಯದಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದು ಚಾರ್ಜ್ಸ್ಕೊಂಡು ನಿಮಗೆ ಪಾದಕ್ಕೆ ಅಣೆ ಹಚ್ಚಿ ಹೇಳ್ತಾ ಇನಿ ದೇವರಣಿಗೋ, ಇದೊಂದು ಕಾಕತಾಳೀಯ. ನಾನು ಇವತ್ತು ಮಧ್ಯೆ ಆಯುಧಗಳು ಚೇಂಜ್ ಆದಾಗ ಉದಯ ರವಿ ಇದ್ರು, ಅದಾದ್ಮೇಲೆ ಯಾರು ಬಂದ್ರು ಗೊತ್ತಿಲ್ಲ. ಆದ್ರೆ ಉದಯ ರವಿ ಅಂತ ನೋಟ್ ಮಾಡ್ಕೊಂಡಿದೀನಿ ನಂಬರು. ಇವತ್ತು ನನ್ನ ವಾಯ್ಸ್ ನಡುಗ್ತಾ ಇದೆ, ಎಷ್ಟು ಅನ್ಯಾಯ. ಹೆಣ್ಮಕ್ಳು, ನನ್ನ ಮಗಳೋಗಿದ್ರೆ ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳು, ವಾಪಸ್ ತಗೊಳಕ್ ಹೇಳು. ಆ ಜನಾರ್ದನ್ ಹೇಳಿದ್ ನನಗೆ, ನೀನ್ ಡ್ರಗ್ ಕೇಸ್ ಅಲ್ಲಿ ಓಡಾಡಿ ಸರ್, ನಿಮಗ್ ನಾನ್ ಸಪೋರ್ಟ್ ಮಾಡ್ತೀನಿ, ಈ ಈ ಕಿಚ್ಚಾ ಸುದೀಪನ್ ಕೇಸ್ ಬಿಟ್ಬಿಡಿ ಅಂತಾರೆ. ಇಂಥ ಅನ್ಯಾಯ ನಡೆದು ಈ ಟೈಮಲ್ಲಿ ಏನಾದ್ರೂ ಜನಾರ್ದನ್ ಅಲ್ಲಿದ್ದಿದ್ರೆ ಸರ್, ದರ್ಶನ್ ಸೇಫ್ ಆಗ್ಬಿಡ್ತಿದ್ದ. ನಿಮ್ಮಂತವ್ರು ಇದಾರಲ್ಲ ಸರ್, ಇನ್ನು ಖುಷಿ ಆಗ್ತದೆ. ದೇವ್ರನಗ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಸರ್, ನಿಜವಾಗ್ಲೂ ಖುಷಿ ಆಗ್ತದೆ ನನಗ್ ದೇವ್ರು. ಇರ್ಲಿ ಇರ್ಲಿ ಸರ್, ಇರ್ಲಿ, ತೊಂದ್ರೆ ಇಲ್ಲ. ಈಗ ಏನಾರ ಪ್ರಾಬ್ಲಮ್ ಇದೆಯಾ ನನಗೆ? ಹೌದು ಹೌದು ಸರ್, ಇವತ್ತು ಕೋರ್ಟ್ ಅಲ್ಲಿ ಪೋಸ್ಟ್ಪೋನ್ ಆಗ್ತದೆ. ಅವರೆಲ್ಲ A1 ನಿಂದ 13 ಜನ ಆರೋಪಿಗಳಲ್ಲಿ ಒಬ್ಬ ಏನ್ ಹೇಗ್ ಸತ್ತೋದಾದ ಗೊತ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡ ಗೊತ್ತಿಲ್ಲ. ಅವರೆಲ್ಲ ಇನ್ನೋಸೆಂಟ್ಸ್ ಸರ್. ಆಕ್ಚುಲಿ ಈ ರಿಯಲ್ ಮಾಡಿಸಿದ್ದು ಜಾಕ್ ಮಂಜಾ ಮತ್ತೆ ಸುದೀಪ್ ಅವರು ಹೆಸರು ತೆಗ್ಸಿದ್ರು ಬಲವಂತವಾಗಿ ನಮ್ ಕೈಲಿ ಕರೋನಾ ಟೈಮಲ್ಲಿ. A1 ಆರೋಪಿಯಿಂದ ಹಳೆ ತನಿಖಾಧಿಕಾರಿ ಹಳೆ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು ನನಗೆ ಗೊತ್ತಿಲ್ಲ ಸರ್. ಈಗ ಏನಾದ್ರು ಸರಿ ಮಾಡ್ಬೋದು ಹೇಳಿ, ಯಾಕೆ ಗೊತ್ತಾ, ಇವರು 13 ಜನ ಕಳಿಸ್ಕೊಟ್ಟಿದ್ರು. ಮತ್ತೆ ಆ ಜಾಕ್ ಮಂಜಾ ಬಿಡಿಸ್ಕೊಂಡು ಹೋಗ್ಬಿಟ್ಟ, ಮೊಬೈಲ್ ಸೀಸ್ ಮಾಡ್ಲಿಲ್ಲ, ಕುಡಿತದ ಟೆಸ್ಟ್ ಮಾಡ್ಲಿಲ್ಲ. ಇಟ್ಸ್ ನನ್ನ ಹತ್ರ ಫುಲ್ ರೆಕಾರ್ಡಿಂಗ್ ಇದೆ ಸರ್, ಲೈವ್ ಬಿಟ್ಟಿದ್ದೆ ನಾನು, ಅಟ್ಯಾಕ್ ಫುಲ್ ಲೈವ್ ಅಲ್ಲಿ ಇಟ್ಟಿದ್ದೆ ಸರ್, ನಾನು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ. ಇಟ್ಸ್ ಎ ಬಿಗ್ ಅಟ್ಯಾಕ್ ಸರ್ ನನ್ ಮೇಲೆ ಆಗಿದ್ದು. ಏನಂದ್ರೆ ಅವ್ರ ಮಾವನಂತೆ ಬೊಮ್ಮಾಯಿ ಕಿಚಾ ಸುದೀಪನ್ ಮಾವ, ಫುಲ್ ಪ್ರೆಷರ್, ಹರೀಶ್ ಪಾಂಡೆ ವರ್ಗೂ ಪ್ರೆಷರ್. ಓಕೆ ಓಕೆ ಸರ್, ನಾನು ಈಗ ಚಾರ್ಜ್ ತಗೊಂಡಿದ್ದೀನಿ, ಮಾತಾಡ್ತೀನಿ ತಮ್ಮ ಹತ್ರ. ದಯವಿಟ್ಟು ಸರ್, ನನಗೆ ಈ ನ್ಯಾಯ ಬೇಕು. ಇನ್ನೊಂದು, ಆ ಕಿಚ್ಚಾ ಸುದೀಪ್ ಮುಂದೆ ಇಂತ ಹತ್ಯೆ ಮಾಡೋದು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಇದು ಸಮಾಜ ಹಿತದೃಷ್ಟಿಯಿಂದ ಹೇಳ್ತಾ ಇನಿ, ಈ ಕೇಸ್ ನನಗೆ ಕ್ಲಿಯರ್ ಆಗ್ಬೇಕು. ನಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ A1 ಆರೋಪಿ ಆಗ್ಬೇಕು ಅವನು, ಕಿಚ್ಚಾ ಸುದೀಪ. ಕಾನೂನು ಪ್ರಕಾರ ಒಂದು ಸರ್ತಿ ಕೋರ್ಟಿಗೆ ತನಿಖೆ ಮಾಡಿ ನೋಡಿ ಸರ್, ಇದೊಂದು ವೀಕ್ನೆಸ್ ಇಂದ ಹೆಂಗ್ ಆಗ್ತದೆ. ಈಗಿರೋ ಅಧಿಕಾರಿ ಅದನ್ನ ಬದಲಾವಣೆ ಮಾಡಕ್ ಬರಲ್ಲ, ಅದು ಕೇಳಿ ಇಲ್ಲ ವಕೀಲರು. ಬಟ್ ಒಂದ್ ಹೇಳಿ ನನಗೆ, ನನ್ ಕೇಸ್ ಬಟ್ ನಿಮ್ಮನ್ನು ಫೋನ್ ಮಾಡದ್ನಲ್ಲ ಇವತ್ತು, ದೇವ್ರ ಇದಾರೆ ಅಂತ ಪ್ರೂವ್ ಆಯ್ತು ನನಗೆ. ನನ್ ನೀವು ಹೆಲ್ಪ್ ಮಾಡಿದಿರ ಪರವಾಗಿಲ್ಲ, ನೀವು ಮಾಡಿರೋ ಈ ಕೆಲ್ಸಕ್ಕೆ ಐ ಆಮ್ ರಿಯಲಿ ಸಲ್ಯೂಟಿಂಗ್ ಯು ಸರ್. ಯಾಕಂದ್ರೆ ಇದೇ ದರ್ಶನ್ ನಾನ್ ಸಿಕ್ಕಿದ್ರು ನನ್ನ ಹತ್ಯೆ ಮಾಡ್ತಿದ್ದೆ. ಯಾಕಂದ್ರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹೆಣ್ಣ ನಿಂದನೆ ವಿರುದ್ಧ ಹೋರಾಡಿದೀನಿ. ದರ್ಶನ್ ಅದು 3,000ಕ್ಕಿಂತ ಹೆಚ್ಚು ಅಭಿಮಾನಿಗಳು ನನಗೆ ಹೆಣ್ಣ ನಿಂದನೆ ಮಾಡಿರುವಂತ ಪ್ರೂಫ್ ಇದೆ ನನ್ನ ಹತ್ರ. FIR ಮಾಡೋದಕ್ಕೆ ಇಲ್ಲಿ ಕಿಚ್ಚಾ ಸುದೀಪನ್ ಅವ್ರ ಮೇಲೆ ಬಾಂಬೆಲಿ FIR ಮಾಡಿದ್ದೀನಿ, ಆದ್ರೆ ಯಾವ್ದು ನಡೆಯಲಿಲ್ಲ. ನೀವೇನ್ ಸರ್, ನೀವು ಯಾರು ಸರ್ ಇಲ್ಲಿ, ಇಂಥ ದೊಡ್ಡ ವ್ಯಕ್ತಿ ನೀವು? ರಿಯಲಿ ನಾನು ತುಂಬಾ ಗೌರವ ಕೊಡ್ತೀನಿ ಸರ್, ಇದು ದೇಶ ಬದುಕಿದೆ ಇವತ್ತು ನಿಮ್ಮಂತ ಅವರಿಂದ. ಐ ಆಮ್ ರಿಯಲಿ ಸಲ್ಯೂಟಿಂಗ್ ಯು. ಇದೊಂದು ಕಾಕತಾಳಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ ಓಕೆ ಸರ್.